ಮೇಕಪ್ ಹಾಕಿದ್ರೆ ಅಥವಾ ಮೇಕಪ್ ಹಾಕಿರೋರನ್ನ ನೋಡಿದ್ರೆ ಯಾವ ಬ್ಯೂಟಿ ಯಾವ ತರ ಇದೆಯೋ ಹೇಳ್ಬೋದು. ಅದೇ ಮೇಕಪ್ ಅನ್ನ ತೆಗೆದಾಕಿದ್ರೆ ನಾವು ನೋಡಿದಂತಹ ಅಸಲು ಬ್ಯೂಟಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಫೇಸ್ ರೆಕಗ್ನೈಸ್ ಮಾಡುವಂತಹ ಸಾಫ್ಟ್ವೇರ್ ಅನ್ನೇ ಯೂಸ್ ಮಾಡಬೇಕಾಗುತ್ತೆ. ಮಾಮೂಲಿಯಾಗಿ ಈಗಿನ ಕಾಲದ ಹುಡುಗಿಯರು ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ. ಮೇಕಪ್ ಅನ್ನ ಮಾಡ್ಕೊಂಡ್ರಂತೂ ಯಾರ ನಯಂತಾರೋ ಯಾರ ರಾಶಿಕನ್ನನು ಗೊತ್ತಾಗೋದಿಲ್ಲ. ಕೆಲವೊಂದ್ಸಾರಿ ಖಾಲಿ ಕೂತಿದ್ದಾಗ ಬ್ಯೂಟಿಫುಲ್ ಆದಂತಹ ಹುಡುಗಿಯರು ಇದ್ರಾದ್ರಂತೂ ಬ್ರಹ್ಮ ಕೂಡ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾಗ ಇಂತಹ ಸುಂದರ ಶಿಲಾಬಾಲಿಕೆಯರನ್ನ ಕೆತ್ತಿದ್ನೋ ಏನೋ ಅಂತ ಅಂದ್ಕೊಳ್ತಾ ಇರ್ತೀವಿ. ಮತ್ತು ಎಷ್ಟೊಂದು ಸುಂದರಿಯರನ್ನ ಸುರಸುಂದರಿಯರನ್ನ ಭೂಮಿ ಮೇಲೆ ಓಡಾಡೋದಕ್ಕೆ ಕಳಿಸ್ಬಿಟ್ಟಿದ್ದಾನೋ ಅಂತ ಅಂದ್ಕೊಳ್ಳೋದು ಉಂಟು. ಇದೆಲ್ಲವನ್ನು ಕೂಡ ನಾವು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಬ್ರಹ್ಮನಿಗಿಂತಲೂ ಸುಂದರವಾಗಿ ಕೆತ್ತಿ ತೀಡುವಂತಹ ಹಲವಾರು ಸೆಂಟರ್ಗಳು ನಮ್ಮ ನಡುವೆ ಇದ್ದಾವೆ, ಅವೇ ಬ್ಯೂಟಿ ಪಾರ್ಲರ್ಗಳು. ಆದ್ರೆ ಮನಸ್ಸು ಸುಂದರವಾಗಿದ್ರೆ ಸಾಕು, ಈ ಬಾಹ್ಯ ಸೌಂದರ್ಯದಲ್ಲಿ ಏನಿದೆ ಹೇಳಿ ಅಂತ ತುಂಬಾ ಜನ ಕೊಟೇಶನ್ಗಳನ್ನ ಹೇಳೋದನ್ನ ನಾವೆಲ್ಲ ಕೇಳಿಯೇ ಇರ್ತೀವಿ. ಆದ್ರೆ ಈ ಕೊಟೇಶನ್ಗಳು ಬರೀ ಕೇಳೋದಕ್ಕೆ ಮಾತ್ರ ಚೆನ್ನಾಗಿರ್ತವೆ. ಒಂದ್ ವೇಳೆ ಹುಡುಗನೇನಾದ್ರೂ ಸುಂದರವಾಗಿಲ್ಲದೆ ಹೋದ್ರೆ ಯಾವ ಹುಡುಗಿಗಾದ್ರೂ ಇಷ್ಟವಾಗ್ತಾನ? ಚಾನ್ಸೇ ಇಲ್ಲ. ಪೋರಪ್ಪೋ ಅಂತ ಕೈಕೊಟ್ಟೊಂಟೋಗ್ತಾರೆ. ಹಾಗಾಗಿ ಒಳ ಸೌಂದರ್ಯ ಬಾಹ್ಯ ಸೌಂದರ್ಯ ಅಂತ ಏನೇ ಕೊಟೇಶನ್ಗಳನ್ನು ಹೇಳಿದ್ರು ಕೂಡ ಯಾರು ಕೂಡ ಕುರುಪಿಯಾಗಿರೋರನ್ನ ಮದುವೆ ಆಗಲ್ಲ. ಸೊ ಟಾಪಿಕ್ ಎಲ್ಲೋ ಡೈವರ್ಟ್ ಆಗ್ತಾ ಇದ್ದಂಗಿದೆ, ಹಾಗಾಗಿ ಅಸಲಿ ವಿಷಯಕ್ಕೆ ಬರೋಣ. ಸಾವಿರ ಸುಳ್ಳುಗಳನ್ನ ಹೇಳಾದ್ರೂ ಸರಿ ಒಂದು ಮದುವೆ ಮಾಡು ಅಂತಾರೆ. ಆದ್ರೆ ಇಲ್ಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ಕಲರ್ಫುಲ್ ಮೇಕಪ್ ಮಾಡಿಕೊಂಡು 35 ವರ್ಷದ ಡೈವರ್ಸ್ ಯುವಕನನ್ನ ಸಾಲಿಡ್ ಆಗಿ ಅಮರಿಸಿದ್ದಾಳೆ 54 ವರ್ಷದ ಕಿಲಾಡಿ ಲೇಡಿ. ಇನ್ನು ವಯಸ್ಸಿನ ವಿಚಾರದಲ್ಲಿ ರಿಟೈರ್ಮೆಂಟ್ಗೆ ಎತ್ತರವಾಗ್ತಾ ಇರುವಂತ ಈ ಮಹಿಳೆ ಖಾಲಿಯಾಗಿ ಕೂತ್ಕೊಂಡಿರೋದಕ್ಕಾಗದೆ ಕ್ಯಾಶ್ಗೋಸ್ಕರ ಪರ್ಫೆಕ್ಟ್ ಪ್ಲಾನ್ ಮಾಡಿ ಮೂರನೇ ಮದುವೆ ಆಗ್ಬಿಟ್ಟಿದ್ದಾಳೆ. ಬೆಳಿಗ್ಗೆನೆ ಎದ್ದು ಸಂತು ಸೋಪಿಂದ ಮುಖ ತೊಳೆದು ಸ್ನಾನ ಮಾಡಿ ಎದುರಿಗೆ ಬಂದರೂ ಕೂಡ ಆಕೆಯ ವಯಸ್ಸು 60 ಅಂದ್ಕೊಳ್ತೀವಿ. ಆದ್ರೆ ತಮಿಳುನಾಡಿನಲ್ಲಿರುವಂತಹ ಪುದುಪೇಟೆಯನ್ನ ಹರಿ ಎಂಬಾತನಿಗೆ ಆಕೆ ಒಂದ್ ಸ್ವಲ್ಪನೇ ಬಾಡಿ ಹೋದಂತಹ ದೇವಕನ್ಯಾಗೆ ಕಾಣಿಸಿದಾಳೆ. ಹೌದಾ, ಅದೆಲ್ಲ ಹೇಗೆ ಅನ್ನೋದಾದ್ರೆ ಈ ಸ್ಟೋರಿಯನ್ನ ನೋಡ್ತಾ ಹೋಗಿ. ತಮಿಳುನಾಡಿನ ಪುದುಪೇಟೆಗೆ ಸೇರಿದಂತಹ ಹರಿಗೆ ಮದುವೆ ಆಗಿರುತ್ತೆ. ಆದ್ರೆ ಹನಿಮೂನ್ ನಡೆದಷ್ಟು ಸುಲಭವಾಗಿ ಆತನ ಸಂಸಾರ ಸಾಗದೆ ಹೋಯ್ತು. ಹೀಗಾಗಿ ಆತ ನನ್ನ ಲೈಫಲ್ಲಿ ಕೋಟಿ ಆಸ್ತಿ ಇರುವಂತಹ ಗೈಯಾಳಿ ಸಿಕ್ಬಿಟ್ಲಲ್ಲ ಅನ್ಕೊಂಡು 50 ಲಕ್ಷ ಜೀವನಾಂಶ ಕೊಟ್ಟಾದ್ರೂ ಸರಿ ಇವಳಿಗೆ ಡೈವರ್ಸ್ ಕೊಡ್ಬೇಕು ಅನ್ಕೊಂಡು ಅವಳೊಂದಿಗಿನ ವಿವಾಹ ಬಂಧನದಿಂದ ಡೈವರ್ಸ್ ತಗೊಂಡ. ಅಷ್ಟರಲ್ಲಾಗ್ಲೇ ಹರಿಗೆ 35 ವರ್ಷ ಕ್ರಾಸ್ ಆಗ್ತಾ ಇರುತ್ತೆ. ಆದ್ರೆ ಹರಿಯ ತಾಯಿ ಇಂದ್ರಾಣಿಗೆ ಹೇಗಾದ್ರೂ ಮಾಡಿ ತನ್ನ ಮಗನ ಮದುವೆಯನ್ನ ಮಾಡಿ ನಂತರ ಮೊಮ್ಮಗನನ್ನೋ ಮೊಮ್ಮಗಳನ್ನೋ ಎತ್ಕೊಂಡು ಆಟವಾಡಿಸ್ತಾ ಕಳಿಬೇಕು ಅನ್ಕೊಂತಾಳೆ. ಕೋಟ್ಯಾಂತರ ಆಸ್ತಿ ಇದ್ರೂ ಕೂಡ ಅದನ್ನ ಅನುಭವಿಸೋದಿಕ್ಕೆ ನಮ್ಗೊಬ್ಬ ವಾರಸ್ದಾರ ಇಲ್ಲ ಅಂತ ಆಕೆ ಕೊರಗ್ತಾ ಇರ್ತಾಳೆ. ಈ ತಾರಿ ಕೂಡ ತನ್ನ ಜೊತೆ ಬೆಳೆದವರು ತನ್ನ ಜೊತೆ ಓದೋರೆಲ್ಲರೂ ಕೂಡ ಮದುವೆಗಳನ್ನಾಗಿ 2-3 ಮಕ್ಕಳನ್ನ ಮಾಡ್ಕೊಂಡು ತನ್ನ ಮುಂದೆನೆ ಸ್ಕೂಟರಲ್ಲಿ ಓಡಾಡ್ತಾ ಇರಬೇಕಾದ್ರೆ ನನ್ನ ಲೈಫ್ ಯಾಕೆ ಹೀಗಾಗೋಯ್ತು ಅಂತ ಚಿಂತೆಗೊಳಗಾಗ್ತಾನೆ. ಯೌವನದ ದಿನಗಳು ವರ್ಷಗಳಾಗಿ ಉರುಳ್ತಾ ಹೋಗ್ತಾ ಇರ್ತವೆ. ಅವನ ಯೌವನದ ಸಮಯವೆಲ್ಲವೂ ಕೂಡ ಕಾಡು ಬೆಳದಿಂಗಳನ್ನ ಹಾಗೆ ನಿರುಪಯುಕ್ತವಾಗಿ ಹೋಗ್ತಾ ಇರುತ್ತೆ. ಹೀಗಾಗಿ ಅರಿಗೆ ಮದುವೆ ಆಗೋದಕ್ಕೆ ಒಬ್ಬ ಹುಡುಗಿ ಬೇಕಾಗಿದ್ದಾಳೆ. ಆಸ್ತಿ ಪಾಸ್ತಿ ಇರದೇ ಇದ್ರೂ ಪರವಾಗಿಲ್ಲ, ಆದ್ರೆ ನೋಡೋದಕ್ಕೆ ಮಲ್ಲಿಗೆ ಹೂವಿನಂತ ಹುಡುಗಿ ಸಿಕ್ಕರೆ ಸಾಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಹೀಗಾಗಿ ಅವರು ಮ್ಯಾರೇಜ್ ಬ್ರೋಕರ್ ಎಲ್ಲರಿಗೂ ಕೂಡ ತನ್ನ ಮಗನ ಬಯೋಡೇಟಾ ಸೇರಿದಂತಹ ರೆಜ್ಯೂಮೊಂದನ್ನ ಕಳಿಸಿಕೊಡ್ತಾರೆ. ಆಸ್ತಿ ವರದಕ್ಷಿಣೆ ಏನೂ ಬೇಕಾಗಿಲ್ಲ, ಯಾಕಂದ್ರೆ ನಮ್ಮ ಹತ್ರನೇ ಬೇಕಾದಷ್ಟಿದೆ. ಬ್ರೋಕರ್ಗಳು ಎಷ್ಟು ಸಂಬಂಧಗಳನ್ನ ನೋಡಿದ್ರು ಕೂಡ ಹರಿಯ ತಾಯಿ ಇಂದ್ರಾಣಿ ಯಾಕೋ ಇಷ್ಟವಾಗ್ತಿಲ್ಲ ಅಂತ ಹೇಳಿಬಿಡ್ತಾರೆ. ನಮಗೆ ವರದಕ್ಷಿಣೆ ಆಸ್ತಿ ಏನು ಕೂಡ ಮುಖ್ಯ ಅಲ್ಲ, ಕ್ಯಾಶ್ ಕೂಡ ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಸಂಸಾರಸ್ಥ ಮನೆತನದ ಹುಡುಗಿ ಬೇಕು ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಪುತ್ತೂರಲ್ಲಿ ಪುತ್ತೂರು ತೈಲದಂತಹ ಸಾಫ್ಟ್ ಆಗಿರುವಂತಹ ಶರಣ್ಯ ಅನ್ನುವಂತ ಹುಡುಗಿ ಇದ್ದಾಳೆ ಅನ್ನೋದು ತಿಳಿದು ಬರುತ್ತೆ. ಸೊ ಮತ್ತೇನಿದೆ, ಪುದುಪೇಟೆಯಲ್ಲಿ ಇದ್ದಂತ ಇಂದ್ರಾಣಿ ತೂರಿನಲ್ಲಿರುವಂತಹ ಶರಣ್ಯಳನ್ನ ನೋಡೋದಕ್ಕೆ ಸೀದಾ ಅವರು ಊರಿಗೆ ಬರ್ತಾರೆ. ಅಲ್ಲಿ ಸೀನ್ ಕಟ್ಟಾದ್ರೆ ಎಂಗೇಜ್ಮೆಂಟು. ಎಂಗೇಜ್ಮೆಂಟ್ನಲ್ಲಿ ಹುಡುಗಿಯನ್ನ ನೋಡಿದಂತ ಹರಿ ಅವಳ ಸೌಂದರ್ಯಕ್ಕೆ ಮರುಳಾಗಿ ನಿಂತಲ್ಲೇ ಕಾಲ್ಬೆರಳಿನಿಂದ 3 ಚುಕ್ಕೆಯ ಮುಗ್ಗನ್ನು ಕೂಡ ಬಿಡಿಸಿಬಿಟ್ಟಿರ್ತಾನೆ. ಮಗನ ಸ್ಪೀಡನ್ನ ನೋಡಿದಂತ ಇಂದ್ರಾಣಿಯು ಕೂಡ ಮದುವೆಯಾಗುವಂತ ಹುಡುಗಿಯನ್ನ ಕ್ಲೋಸಪ್ ಅಲ್ಲಿ ನೋಡದೆ ಮೇಕಪ್ನಲ್ಲೇ ನೋಡಿ ಓಕೆ ಮಾಡಿಬಿಡ್ತಾಳೆ. ಮನೆಯಲ್ಲಿ ಯಾರು ಇಲ್ವೇನಮ್ಮ ಅಂತ ಇಂದ್ರಾಣಿ ಹೇಳಿದ್ರೆ ಶರಣ್ಯ ತುಂಬಾ ಸಾಫ್ಟ್ ಆಗಿ ತಲೆ ತಗ್ಗಿಸಿದ್ದರಿಂದ ಪಕ್ಕದಲ್ಲೇ ಇದ್ದಂತ ಬ್ರೋಕರ್ ಡೈಲಾಗ್ಗಳನ್ನ ಎತ್ಕೊಳ್ತಾನೆ. ಪಾಪ ಈಕೆ ಅನಾಥ ಹುಡುಗಿ, ಇದಕ್ಕೂ ಮುಂಚೆ ಈಕೆ ತುಂಬಾ ದೊಡ್ಡ ಶ್ರೀಮಂತರ ಮನೆತನದವಳು, ಆದ್ರೆ ಈಕೆ ಅಪ್ಪ ಅಮ್ಮ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸತ್ತೋದ್ರು, ಹಾಗಾಗಿ ಈಕೆ ಅನಾಥೆ ಆಗ್ಬಿಟ್ಲು. ಇನ್ನು ಅವರ ಸಂಬಂಧಿಗಳು ಇವಳ ಆಸ್ತಿಯನ್ನೆಲ್ಲ ಒಡೆದು ಇವಳನ್ನು ಬೀದಿಗೆ ತಳ್ಳಿಬಿಟ್ರು ಅಂತ ಹಳೆ ಸಿನಿಮಾದ ಬ್ಲ್ಯಾಕ್ ಅಂಡ್ ವೈಟ್ ಸ್ಟೋರಿಯನ್ನು ಹೇಳ್ತಾನೆ ಆ ಬ್ರೋಕರ್. ಆತನ ಮಾತುಗಳಿಂದ ತುಂಬಾ ಕರಗಿ ಹೋದಂತ ಇಂದ್ರಾಣಿ ಕಣ್ಣೀರು ತುಂಬಿಕೊಂಡು ಇನ್ಮೇಲೆ ನಿನಗೆ ಅಮ್ಮನಾದ್ರೂ ಅತ್ತೆ ಆದ್ರೂ ನಾನೇ ಅಂತ ಹೇಳ್ತಾಳೆ. ಸೀನ್ ಕಟ್ ಆದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಪುದುಪೇಟೆಯಲ್ಲಿ ಇವರಿಬ್ಬರ ಮದುವೆ ನಡೆದು ಹೋಗುತ್ತೆ. ಹತ್ತತ್ರ 25 ತೊಲ ಬಂಗಾರವನ್ನ ಹಾಕಿ ಇಂದ್ರಾಣಿ ತನ್ನ ಸೊಸೆಯನ್ನ ಮನೆ ತುಂಬಿಸಿಕೊಳ್ತಾಳೆ. ತೀರಾ ಪರಿಣತಿ ಚೋಪ್ರಾಳಷ್ಟು ಸುಂದರವಾಗಿಲ್ದೆ ಹೋದ್ರೂ ಸುಂದರವಾಗಿಲ್ದೆ ಇದ್ರು ಕೂಡ ಒಂದ್ ರೇಂಜ್ಗೆ ಚೆನ್ನಾಗೇ ಇದ್ದಾಳೆ ಅಂದ್ಕೊಂಡು ಇಂದ್ರಾಣಿ ಕಣ್ಣಂಚಲ್ಲಿದ್ದಂತ ಕಣ್ಣೀರನ್ನ ಯಾರಿಗೂ ಕಾಣದಂತೆ ಸೆರಗಿನಿಂದ ಒರೆಸಿಕೊಳ್ತಾಳೆ.
ಇನ್ನು ಪುದುಪೇಟೆಯನ್ನ ಸೇರ್ಕೊಂಡ ನಂತರ ಹರಿಗೆ ಫಸ್ಟ್ ನೈಟ್ ಅಲ್ಲೇ ಒಂದ್ ಸ್ವಲ್ಪ ಮಿಸ್ ಹೊಡೆಯತೊಡಗುತ್ತೆ. ಯಾಕಂದ್ರೆ ಹರಿ ವಯಸ್ಸು 35, ಆದ್ರೆ ಶರಣಿ ವಯಸ್ಸು 30 ಅಂತ ಹೇಳಲು. ಆದ್ರೆ ಫಿಗರ್ ಅಲ್ಲಿ ಏನೋ ಮಿಸ್ ಹೊಳಿತಿದೆಯಲ್ಲ ಅಂತ ಅನ್ಕೊಂಡ್ರು ಕೂಡ ಸೌಂದರ್ಯವನ್ನ ಕಾಮದಿಂದಲ್ಲ ಮನಸ್ಸಿನಿಂದ ನೋಡ್ಬೇಕು ಅನ್ಕೊಂಡು ಸುಮ್ಮನಾಗ್ತಾನೆ. ಇನ್ನು ರಾತ್ರಿಗಳ ಸರಸ ಸಲ್ಲಾಪಗಳೆಲ್ಲವೂ ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಕತ್ಲಲ್ಲೇ ಉರುಳಿ ಹೋಗ್ತಾ ಇರ್ತವೆ. ಇನ್ನು ಬೆಳಿಗ್ಗೆ ಆಗುವಷ್ಟರಲ್ಲಿ ಶರಣ್ಯ ಫುಲ್ ಆಗಿ ಮೇಕಪ್ ಮಾಡ್ಕೊಂಡು ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಕಾಣಿಸ್ಕೊಳ್ತಾ ಇದ್ಲು. ಹಾಗಾಗಿ ಇವಳ ಬ್ಯೂಟಿ ಪಾರ್ಲರ್ ವ್ಯವಹಾರ ಹರಿಗೆ ತಿಳಿಯದಂತಾಗುತ್ತೆ. ಆದರೆ ಒಂದು ವಾರವಾಗುವಷ್ಟರಲ್ಲಿ ಶರಣ್ಯಳ ಅಂದದಲ್ಲಿ ಏನೋ ಮಂದವಾಗಿದೆಯಲ್ಲ ಅಂತ ತೈಂದ್ರಾಣಿ ಗಮನಿಸತೊಡಗ್ತಾಳೆ. ಆಗೊಂದಿನ ತನ್ನ ಮಗನಿಗೆ, ಹರಿ, ಶರಣ್ಯ ನಿನಗಿಂತ ತುಂಬಾ ದೊಡ್ಡವಳೇನೋ ಅಂತ ಅನಿಸ್ತಾ ಇದೆ. ಅತ್ತತ್ರ ನನ್ ವಯಸ್ಸಿದ್ರೂ ಇರ್ಬೋದೇನೋ ಅಂತ ನನಗನಿಸ್ತಾ ಇದೆ, ನಿಂಗನಿಸ್ತಿಲ್ಲ ಅಂತ ಇಂದ್ರಾಣಿ ಮಗನನ್ನ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನನಗೆ ಫಸ್ಟ್ ಡೇನೆ ಗೊತ್ತಾಯ್ತು, ಆದ್ರೆ ಕೆಲವೊಂದ್ಸಾರಿ ಜೀನ್ಸ್ ಪ್ರಾಬ್ಲಮ್ ಇಂದ ಈ ತರ ಎಲ್ಲ ಆಗೋ ಚಾನ್ಸಸ್ ಗಳಿರುತ್ತೆ, ಹಾಗಾಗಿ ನಾನಾಕೆಯನ್ನ ಡೌಟ್ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಇದೆಲ್ಲವನ್ನು ಕೂಡ ಗ್ರಹಿಸಿದಂತ ಶರಣ್ಯ ತಕ್ಷಣ ಹುಷಾರಾಗ್ತಾಳೆ ಮತ್ತು ಒಂದು ಟ್ರಿಕ್ ಅನ್ನ ಪ್ಲೇ ಮಾಡ್ತಾಳೆ. ಈ ಮನೆಯಲ್ಲಿ ನಿಮ್ಮಮ್ಮ ಇರೋದಾದ್ರೆ ನಾನು ಇರೋದಿಲ್ಲ ಅಂತ ಜಗಳವನ್ನ ತೆಗೆಯತೊಡಗ್ತಾಳೆ. ಇದರಿಂದಾಗಿ ಚಿಂತೆಗೊಳಗಾದಂತ ಹರಿ ಈಗಾಗಲೇ 35-36 ಆಗ್ತಾ ಬಂತು, ಈಗಿರುವಂತ ಹೆಂಡತಿಯನ್ನು ಕಳಿಸ್ಬಿಟ್ರೆ ಮತ್ತೆ ನನಗೆ ಮದುವೆ ಆಗೋದೇ ಇಲ್ಲ ಅನ್ಕೊಂಡು ಆತ ನೈಸಾಗಿ ತನ್ನ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಇದಾದ ನಂತರ ಆಕೆ ಮನೆಯಲ್ಲಿರುವಂತ ಡೆಬಿಟ್ ಕಾರ್ಡ್ಗಳನ್ನ, ಕ್ಯಾಶ್ ಕಾರ್ಡ್ಗಳನ್ನ ಎಲ್ಲವನ್ನು ಕೂಡ ತನ್ನ ಸುಪರ್ದಿಗೆ ತೆಗೆದುಕೊಳ್ತಾಳೆ ಮತ್ತು ಹರಿ ಕೆಲಸಕ್ಕೆ ಹೋಗಿ ಮನೆಗೆ ಬರುವಷ್ಟರಲ್ಲಿ ಫುಲ್ ಆಗಿ ಮೇಕಪ್ ಆಗಿ ಫ್ರೆಶ್ ಆಗಿ ಕಾಣಿಸತೊಡಗ್ತಾಳೆ. ಇನ್ನು ರಾತ್ರಿಗಳ ಕೆಲಸಕ್ಕೆ ಹೊರಡುತ್ತಲೇ, ನನಗೆ ಲೈಟ್ ಬೆಳಕಂದ್ರೆ ಆಗಲ್ಲ, ನಂಗೆ ನಾಚಿಕೆ ಅಂತ ಏನೇನೋ ಹೇಳಿ ಎಂಟ್ರಿಗೆ ಮುಂಚೆನೆ ಫ್ಲಡ್ ಲೈಟ್ ಅನ್ನು ಆಫ್ ಮಾಡಿಸಿ ಸಂಸಾರ ಕ್ರೀಡೆಯಲ್ಲಿ ತೊಡಗ್ತಾ ಇದ್ರು. ಒಂದ್ ಫೈನ್ ಡೇ ಹರಿ ಹಾಫ್ ಡೇ ಲೀವ್ ಸಿಕ್ತು ಅನ್ಕೊಂಡು ಬರ್ತಾ ದಾರಿಯಲ್ಲಿ ಒಂದಷ್ಟು ಮಲ್ಲಿಗೆ ಹೂವು ಮತ್ತು ಇಂತಿಗಾಗಿ ಕ್ಯಾರೆಟ್ ಹಲ್ವಾವನ್ನ ತೆಗೆದುಕೊಂಡು ಮನೆ ಕಡೆ ಬರ್ತಾನೆ. ಆದ್ರೆ ಮನೆ ಅಷ್ಟು ದೂರದಲ್ಲಿ ಒಬ್ಬ ವಯಸ್ಸಾದಂತ ಹೆಂಗಸು ಕೂತ್ಕೊಂಡಿರೋದು ಕಾಣಿಸುತ್ತೆ. ನಾನೇನೇನು ಅನ್ಕೊಂಡು ಮನೆಗೆ ಬಂದ್ರೆ ಯಾರೋ ನೆಂಟರು ಬಂದ್ಬಿಟ್ಟಿದಾರಲ್ಲ ಮನೆಗೆ ಅನ್ಕೊಂಡು ಒಂದ್ ಸ್ವಲ್ಪ ಕಂಗಾಲಾಗ್ತಾನೆ. ಮನೆ ಹೊರಗಿನಿಂದಲೇ ಆತ ಹೆಂಡತಿಯನ್ನ ಕೂಗಿ ಕರೀತಾನೆ. ಗಂಡ ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ದಾನೆ ಅಂದ್ಕೊಂಡಂತ ಶರಣ್ಯ ವೇಗವಾಗಿ ಹೋಗಿ ತನ್ನ ರೂಮ್ ಬಾಗಿಲನ್ನು ಕ್ಲೋಸ್ ಮಾಡಿಕೊಳ್ತಾಳೆ. ಕಾಲ್ ಗಂಟೆಯ ನಂತರ ಅಂದವಾಗಿ ತಯಾರಾಗಿ ಅವನ ಮುಂದೆ ಎಂಟ್ರಿ ಆಗ್ತಾಳೆ. ಆಗ ಹರಿ, ನಮ್ಮನೆ ಹತ್ರ ಯಾರು ವಯಸ್ಸಾದಂತ ಹೆಂಗ್ಸ್ ಯಾರೋ ಕಾಣಿಸ್ದಂಗಿದ್ರಲ್ಲ, ಯಾರದು ಅಂತ ಶರಣ್ಯಳನ್ನ ಕೇಳ್ತಾನೆ. ಅದಕ್ಕೆ ಶರಣ್ಯ, ಏ ಆತರ ಯಾರು ಬಂದಿಲ್ಲ ಅಂತ ಹೇಳಿ ಕೈಯಲ್ಲಿದ್ದಂತ ಕ್ಯಾರೆಟ್ ಅಲ್ವಾ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಒಳಕ್ಕೆ ಹೋಗ್ತಾಳೆ. ಆದ್ರೆ ಡೌಟಲ್ಲಿ ಇದ್ದಂತ ಹರಿಗೆ ಬರ್ತಾ ಬರ್ತಾ ಶರಣ್ಯ ಯಾಕೋ ವಯಸ್ಸಾದಂತೆ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳತೊಡಗ್ತಾನೆ. ಒಂದು ವಾರ ಆಗುವಷ್ಟರಲ್ಲಿ ಹರಿ ತುಂಬಾ ಅರ್ಲಿಯಾಗಿ ಎದ್ದು ಶರಣ್ಯ ಮೇಕಪ್ ಆಗೋದಕ್ಕೂ ಮುಂಚೆನೆ ಅವಳನ್ನ ನೋಡ್ತಾನೆ. ಒಂದೇ ನೋಟಕ್ಕೆ ಅವನ ಕಣ್ಣುಗಳು 3 ಮುಂದಕ್ಕೆ ಬಂದು ಒಳಕ್ಕೆ ಹೋಗ್ತವೆ. ತನ್ನ ತಾಯಿ ಹತ್ರ ಇದೆಲ್ಲವನ್ನು ಕೂಡ ಹೇಳ್ಕೊಂಡು ಹರಿ ಗೋಳಾಡತೊಡಗ್ತಾನೆ. ಆಗ ಅವನ ತಾಯಿ ಇಂದ್ರಾಣಿ ಮಗನಿಗೊಂದು ಐಡಿಯಾವನ್ನ ಕೊಡ್ತಾಳೆ. ಆಗ ಹರಿ ಶರಣ್ಯ ಹತ್ರಕ್ಕೆ ಬಂದು, ಮನೆ ಹಣಕಾಸು ವ್ಯವಹಾರಗಳನ್ನು ನೋಡ್ಕೊಳ್ಳೋದಿಕ್ಕೆ ಬ್ಯಾಂಕಲ್ಲಿ ನಿನಗೋಸ್ಕರ ಒಂದು ಅಕೌಂಟ್ ಅನ್ನ ಮಾಡಿಸ್ತೀನಿ. ಆಧಾರ್ ಕಾರ್ಡ್ ಅಲ್ಲಿ ಗಂಡನ ಹೆಸರ ಪಕ್ಕದಲ್ಲಿ ನನ್ನ ಹೆಸರನ್ನ ಹಾಕಿಸ್ತೀನಿ. ಆಸ್ತಿಯನ್ನ ವರ್ಗಾಯಿಸಬೇಕಾದ್ರೂ ಅಥವಾ ಸ್ಯಾಲರಿಯನ್ನೇ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೂ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂತಾನೆ. ಇದರಿಂದ ಆವೇಶಗೊಂಡಂತ ಶರಣ್ಯ ಹಿಂದೆ ಬಂದೆ ನೋಡದೆ ಆಧಾರ್ ಕಾರ್ಡ್ ಅನ್ನ ಹರಿಯ ಕೈಗೆ ಕೊಡ್ತಾಳೆ. ಅದರಲ್ಲಿ ಅವಳ ಗಂಡನ ಹೆಸರು ರವಿ ಅಂತ ಇರುತ್ತೆ. ಏಜ್ ಕಾಲಂನಲ್ಲಿ ವಯಸ್ಸು 54 ದಾಟಿ 55 ಕಡೆ ಓಡ್ತಾ ಇರುತ್ತೆ. ಇನ್ನು ಈ ರವಿ ಯಾರು ಅಂತ ಕೇಳಿದ್ರೆ, ಆತ ನನ್ನ ಮೊದಲ ಗಂಡ, ಮದುವೆಯಾದ ಒಂದು ವಾರಕ್ಕೇನೆ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟ ಅಂತ ಹೇಳಿಕೊಳ್ತಾಳೆ. ಮತ್ತೆ ನಿನ್ ವಯಸ್ಸು ಎಷ್ಟು, ನಿನ್ ನೋಡಿದ್ರೆ 31, ಇದ್ರಲ್ಲಿ ನೋಡಿದ್ರೆ 54 ಅಂತಿದೆಯಲ್ಲ ಅಂತ ಹರಿ ಕೇಳ್ತಾನೆ. ಅದಕ್ಕೆ ಶರಣ್ಯ, ಅಯ್ಯೋ ಬಿಡ್ರಿ, ಈ ಸೆಂಟ್ರಲ್ ಗೌರ್ಮೆಂಟ್ ಯಾವ ಕೆಲಸ ನೆಟ್ವರ್ಕ್ ಮಾಡುತ್ತೆ, ಅವ್ರು ಒಂದ್ ಡೇಟ್ ಹೇಳಿದ್ರೆ ಇನ್ನೊಂದು ಡೇಟನ್ನ ಹಾಕಿರ್ತಾರೆ, ಈ ಗೌರ್ಮೆಂಟ್ ಅವ್ರು ಯಾವ ಕೆಲಸವನ್ನು ನೆಟ್ವರ್ಕ್ ಮಾಡಲ್ಲ, ಇಷ್ಟರಲ್ಲಿ ಅದನ್ನ ಚೇಂಜ್ ಮಾಡಿಸ್ಬೇಕು ಅಂತಾಳೆ. ಮತ್ತು ನೀನ್ ನನ್ನನ್ನೇ ಅನುಮಾನಿಸ್ತೀಯ ಅಂತ ಕೂಲ್ ಆಗಿ ಹೇಳಿ ಒಳಕ್ಕೆ ಹೋಗತೊಡಗ್ತಾಳೆ. ಆಗ ಹರಿ, ಅನುಮಾನಿಸೋದೇನ್ ಬಂತು, ನಿನ್ ಫಿಗರ್ ಅನ್ನ ನೋಡಿದ್ರೇನೆ ಹೇಳ್ಬೋದು ರಿಟೈರ್ಮೆಂಟ್ಗೆ ಎತ್ತರವಾದ ಬಾಡಿ ನಿಂದು ಅಂತ ಮುಖದ ಮೇಲೆ ಹೊಡೆದಂತೆ ಹೇಳ್ತಾನೆ. ಇದರಿಂದ ಇಬ್ಬರಲ್ಲೂ ಕೂಡ ಜಗಳ ಶುರುವಾಗುತ್ತೆ. ನಂತರ ಆತ, ನನಗಂತೂ ಗೊತ್ತಾಗ್ಲಿಲ್ಲ, ನಮ್ಮ ಅಮ್ಮಂಗಾದ್ರೂ ಇದು ಗೊತ್ತಾಗೋದು ಬೇಡವಾ ಅಂತ ಹರಿ ಒಂದೇ ಕಡೆ ನಿಲ್ಲಲಾಗದೆ ಒತ್ತಡ ತೊಡಗ್ತಾನೆ. ಈ ವಿಷಯ ತಿಳಿದಂತಹ ಹರಿಯ ತಾಯಿ ಇಂದ್ರಾಣಿ ಮದುವೆ ಬ್ರೋಕರ್ ಶರ್ಟ್ನ ಕಾಲರ್ ಅನ್ನು ಇಟ್ಕೊಂಡಿದ್ದರಿಂದಾಗಿ ಆತ ಈ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ, ನಾನು ಕೂಡ ಆಕೆಯನ್ನು ವಿಥೌಟ್ ಮೇಕಪ್ ನೋಡೇ ಇಲ್ಲ ಅಂತ ಹೇಳ್ತಾನೆ. ಆನಂತರ ಆತನ ಮೂಲಕವೇ ವಿಷಯಗಳು ತಿಳಿತಾ ಹೋಗ್ತವೆ. ಈಕೆ ತನ್ನದೇ ಏರಿಯಾದ ರವಿ ಎಂಬಾತನನ್ನ ಮದುವೆಯಾಗಿದ್ಲು ಅಂತಲೂ, ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾವೆ ಅಂತಲೂ ಗೊತ್ತಾಗುತ್ತೆ. ಅಲ್ಲಿ ಆಕೆ ರವಿಗೆ ಮೋಸ ಮಾಡಿ ಆತನಿಂದ 10 ಲಕ್ಷಗಳಷ್ಟು ಹಣವನ್ನು ವಸೂಲು ಮಾಡಿ ಸೆಪರೇಟ್ ಆಗಿದ್ದಾಳೆ. ಆ ನಂತರ ಸಂಧ್ಯಾ ಅಂತ ಹೆಸರೇಳಿಕೊಂಡು ರೈಲ್ವೆಯಲ್ಲಿ ಫುಡ್ ಕಾಂಟ್ರಾಕ್ಟರ್ ಆಗಿದ್ದಂತಹ ಸುಬ್ರಹ್ಮಣ್ಯ ಎನ್ನುವ ಆತನನ್ನ ಮದುವೆ ಆಗ್ತಾಳೆ ಮತ್ತು ಆತನೊಂದಿಗೆ 11 ವರ್ಷಗಳಷ್ಟು ಕಾಲ ಸಂಸಾರವನ್ನ ನಡೆಸ್ತಾಳೆ. ಆದ್ರೆ ಕೊನೆಗೆ ಆತನಿಗೂ ಕೂಡ ಮೋಸ ಮಾಡ್ತಾಳೆ. ಕರೋನಾ ಟೈಮಲ್ಲಿ ತವರ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹಾಗೆ ಜಂಪ್ ಆಗ್ತಾಳೆ. ಇನ್ನು 3 ಈ ಹರಿ, ಈತ ಕೂಡ ಅವಳಿಂದ ಮೋಸ ಹೋಗಿರ್ತಾನೆ. ಈ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡಂತಹ ಇಂದ್ರಾಣಿ ಮತ್ತು ಆಕೆಯ ಮಗ ಹರಿ
ತಮಿಳುನಾಡಿನ ಪುದುಕೋಟೆಯಿಂದ ತಿರುಪತಿಯ ಪುತ್ತೂರಿಗೆ ಬರ್ತಾರೆ. ಹಾಗೂ ಸಂಧ್ಯಾ ಅಲಿಯಾಸ್ ಸುಕನ್ಯಾ ಅಲಿಯಾಸ್ ಶರಣ್ಯ ಎನ್ನುವಂಥ ಮಹಿಳೆಯ ಮೇಲೆ ಚೀಟಿಂಗ್ ಕೇಸನ್ನು ಹಾಕ್ತಾರೆ. 54 ವರ್ಷದ ಶರಣ್ಯ ಬ್ಯೂಟಿ ಪಾರ್ಲರ್ನಲ್ಲಿ 30 ವರ್ಷದ ಯುವತಿಯಾಗಿ ಚೇಂಜ್ ಆಗಿದ್ದನ್ನು ನೋಡಿ ಪೊಲೀಸರು ಕೂಡ ಶಾಕ್ ಆಗ್ತಾರೆ. ಮತ್ತು ಅವರಿಯನ್ನ ಏನ್ ಬ್ರೋ ಇಷ್ಟೊಂದು ಅಮಾಯಕನ ನೀನು, ಇಷ್ಟು ಮೇಕಪ್ ಹಾಕಿದ್ರೇನು, 54 ವರ್ಷಗಳಾಗಿರೋದು ಕಾಣದಷ್ಟು ಕಣ್ಮಂಜಾಗಿದ್ವ ಅಂತ ಹೇಳ್ತಾರೆ. ಏನೋ ಸರ್, ಬಲಹೀನ ಕ್ಷಣದಲ್ಲಿ ಬಾಡಿ ಕೂಡ ಬಲಹೀನ ಆಗ್ಬಿಡ್ತು ಅಂತ ಹೇಳಿಕೊಳ್ತಾನೆ ಹರಿ. ಇತ್ತ ಇಂದ್ರಾಣಿ ಹತ್ರ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರವೇ ಇರೋದಿಲ್ಲ. ಪೊಲೀಸರು ಮತ್ತಷ್ಟು ವಿಚಾರಣೆ ನಡೆಸತೊಡಗಿದಾಗ ಗೊತ್ತಾಗುತ್ತೆ ಈಕೆ ಚೀಟಿಂಗ್ ಲೇಡಿ ಅಂತ. ಶರಣ್ಯ ಮೇಲೆ ಪೊಲೀಸರು ಒಟ್ಟು 3 ಚೀಟಿಂಗ್ ಕೇಸ್ಗಳನ್ನು ಹಾಕಿ ಆಕೆಯನ್ನ ಜೈಲಿಗೆ ಕಳಿಸಿದ್ದಾರೆ. ಮತ್ತೊಂದು ಕಡೆ ಹರಿ 54 ವರ್ಷದ ವಯಸ್ಸಾಗಿರುವಂತಹ ಮಹಿಳೆಯನ್ನ 30 ವರ್ಷದ ಯಂಗ್ ಲೇಡಿಯಾಗಿ ತಯಾರು ಮಾಡಿದಂತಹ ಬ್ಯೂಟಿ ಪಾರ್ಲರ್ ಯಾವುದು ಅನ್ನೋದನ್ನ ಹುಡುಕ್ತಾ ಇದ್ದಾನೆ. ನಮಸ್ಕಾರ.